श्री गुरुभ्यो नमः हरिः ओम। नारायणाय परिपूर्ण गुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। यो विप्रलम्ब विपरीतमति प्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्चितमजं विभुमाध्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिति हरिः ओम। श्रीकृष्ण ಜರಾಸಂಧನ ಜೊತೆಗಿನ ಯುದ್ಧದ ಒಂದು ಭಾಗದ ಕಥೆಯನ್ನು ಹೇಳಿ, ಇನ್ನೊಂದು ಭಾಗದಲ್ಲಿ ಪಾಂಡವರು ಅವರು ಬೆಳೆದು ನಿಂತ ಕಥೆಯನ್ನು ಹೇಳ್ತಾ ಇದ್ರು. ಪಾಂಡು ಮಾದ್ರಿಯ ಸಹಯೋಗದೊಂದಿಗೆ ಜೀವವನ್ನ ಬಿಟ್ಟ. ಋಷಿಗಳೆಲ್ಲರೂ ಕೂಡ ಈ ಪಾಂಡವರು ರಾಜಮನೆತನಕ್ಕೆ ಯೋಗ್ಯರಾದವರು, ಕಾಡಿನಲ್ಲಿರುವುದು ಉಚಿತ ಅಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಧೃತರಾಷ್ಟ್ರನ ಮುಂದೆ ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ತಿಳಿಸಿ, ನಿನ್ನ ತಮ್ಮ ಸತ್ತಿದ್ದಾನೆ, ಪಾಂಡು ಅಸುನೀಗಿದ್ದಾನೆ, ಇವರು ಪಾಂಡುವಿನ ಮಕ್ಕಳು ಅಂತ ಹೀಗೆ ಹೇಳಿದ್ರು. ಆಗ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಒಪ್ಪಿಕೊಂಡ್ರು. ಕೃಪಾಚಾರ್ಯರು, ಭೀಷ್ಮಾಚಾರ್ಯರು ಮತ್ತು ಧೃತರಾಷ್ಟ್ರ ಈ ಮೂರು ಜನ ಒಪ್ಪಿಕೊಂಡ್ರು. ಆದ್ರೆ ಇಷ್ಟು ಹೇಳಿದ ಮೇಲೂ ವಿದುರ ಈ ಹೊತ್ತಿಗೆ ತುಂಬಾ ಖುಷಿ ಪಟ್ಟ. ಅವನು ಕ್ಷತ್ತಃ ನೃಪತೌ ತನುಜೇಚ ನದ್ಯಾಹ ತೂಷ್ಣೀಂ ಸ್ಥಿತೆ. ತೂಷ್ಣೀಂ ಅಂದ್ರೆ ಮೌನ, ಮೌನವಾಗಿರುವರು ಇದ್ರು ಇವರು ಯಾರೆಲ್ಲ, ನೃಪತೌ ಧೃತರಾಷ್ಟ್ರ, ತನುಜೇಚ ನದ್ಯಾಹ ನದಿಯ ಮಗನೆನಿಸಿದಂತಹ ಗಾಂಗೆಯನು, ಕ್ಷತ್ತ ಅಂದ್ರೆ ವಿದುರ, ಕ್ಷತ್ತರಿ ನದ್ಯಾಹ ತನುಜೆ ನೃಪತೌ ಚ ತೂಷ್ಣೀಂ ಸ್ಥಿತೆ ಉರುಮೋದಂ. ಅದರಲ್ಲೂ ಕ್ಷತ್ತ ಅಂತೂ ಉರುಮೋದಂ ಅತೀವ ಆಪ್ಯ ಆಪ್ತಃ, ತುಂಬಾ ಒಳಗಿನಿಂದ ಆನಂದಪಟ್ಟ. ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಯಾರೋ ಒಬ್ಬರನ್ನ ಭಗವಂತ ಕಳುಹಿಸಿ ಕೊಟ್ಟಿದ್ದಾನೆ ಅಂತನ್ನುವ ಹಾಗೆ ಸಂತೋಷ ಪಟ್ರು. ಆದ್ರೆ ಪಾಪಾಹ ಸುಯೋಧನ ಮುಖಾಹ ಸೌಬಲೇನ ಪಾಂಡೋರ್ ಮೃತಿರ್ ಕಿಲ ಪುರಾತನಯ ಕೊಸಸ್ಯ ಉಚು. ಅಲ್ಲ, ಪಾಂಡುವಿನ ಮೃತಿಯಾದ ಮೇಲೆ ತಾನೇ ಈ ಕುಂತಿ ಹೆತ್ತದ್ದು, ಯಾರಿಗೆ ಹೆತ್ತದ್ದು ಅಂತ ತುಂಬಾ ನೀಚದ ಮಟ್ಟದ ಮಾತನ್ನ ಆಡ್ತಾರೆ. ಊಚು ಎಲ್ಲರೂ ಸೇರಿಕೊಂಡು ಪಾಪಿಷ್ಠರಾದಂತಹ ದುರ್ಯೋಧನ ಶಕುನಿಯನ್ನ ಮುಂದಿಟ್ಟುಕೊಂಡು ಮುನಿಗಳನ್ನ ಹೀಗೆ ಪ್ರಶ್ನಿಸಿದ್ರು. ಮೊದಲೇ ಪಾಂಡುವಿನ ಮರಣವಾಗಿತ್ತಲ್ಲ, ಪಾಂಡು ಮರಣ ಹೊಂದಿದ ಮೇಲೆ ಈ ಮಕ್ಕಳು ಹುಟ್ಟಿದವ? ತಂದೆ ಸತ್ತ ಮೇಲೆ ಹೆಂಡತಿಯಲ್ಲಿ ಹುಟ್ಟಿದವರಿಗೆ ಯಾರಾದ್ರೂ ವಾರಸುತನವನ್ನು ಒಪ್ತಾರಾ? ಅವರು ಔರಸ ಪುತ್ರರಲ್ಲ ಅಲ್ವಾ? ಯಾರಾದ್ರೂ ನಿಯೋಗ ಪದ್ಧತಿಯಿಂದ ಒಬ್ಬನನ್ನ ಗಂಡನನ್ನಾಗಿ ಒಪ್ಪಿಕೊಂಡು ಅವರಿಂದ ಮಕ್ಕಳನ್ನ ಪಡೆಯುವುದು? ಯಾಕೆಂದ್ರೆ ಅದನ್ನು ಪೂರ್ತಿ ನಿರಾಕರಣೆ ಮಾಡ್ಲಿಕ್ಕೆ ಅವರಿಗೂ ಆಗಲ್ಲ. ಯಾಕೆಂದ್ರೆ ಅವರ ತಂದೆಯ ಹುಟ್ಟೆ ಇದೇ ರೀತಿ ವೇದವ್ಯಾಸದಿಂದ ಆದದ್ದು. ಹಾಗಾಗಿ ಅವರು ಅದನ್ನು ಜಾಣತನದಿಂದ ಸ್ವಕೀಯರು ಒಬ್ರು ನಮ್ಮವರು ಅಂತ ಹೇಳಿಕೊಳ್ಳುವ ಒಬ್ರು ಸಾಕ್ಷಿ ಇರಬೇಕು. ಹೌದು, ನಿಯೋಗ ಪದ್ಧತಿಗೆ ಇವರನ್ನು ನಾವು ಕರೆಸಿದ್ವಿ, ಅವರಿಂದಾಗಿ ಈ ಮಕ್ಕಳು ಹುಟ್ಟಿದ್ರು ಅಂತ ಹೇಳಲಿಕ್ಕೆ ಯಾರಾದ್ರೂ ಬೇಕು. ಅದು ಇಲ್ವೇ ಇಲ್ಲ. ಅದರಿಂದಾಗಿ ಈ ಪಾಂಡವರು ದೇವತೆಗಳಿಗೆ ಹುಟ್ಟಿದ್ರು ಅಂತ ನೀವು ಹೇಳಿದ್ರು ಕೂಡ ನಮ್ಮವರು ಅಂತ ಆಗ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ.
ಯಾರಾದರೂ ಅತ್ಯಂತ ಆಪ್ತರ ನಿರ್ದೇಶನದೊಂದಿಗೆ, ಯಾಕಂದ್ರೆ ನಮ್ಮಲ್ಲಿ ಸತ್ಯವತಿ ಅಜ್ಜಿ ಇದ್ಲು, ವೇದವ್ಯಾಸರು ಆ ಅಜ್ಜಿಯ ಮಗಲಿದ್ದ, ಅಲ್ಲಿ ನಿಯೋಗಕ್ಕೆ ಒಳ್ಳೆ ಅವಕಾಶ ಇತ್ತು, ಅದರಿಂದಾಗಿ ಸರಿ ಇತ್ತು. ಆದ್ರೆ ಈ ದೇವತೆಗಳೆಲ್ಲ ಯಾರೋ ವಾಯು ಬಂದಂತೆ, ಯಮ ಬಂದಂತೆ, ಅರ್ಜುನ ಬಂದಂತೆ, ಇವರಲ್ಲಿ ಯಾರು ನಮ್ಮವರು? ಎಲ್ಲ ದೇವತೆಗಳು ಹೌದು, ನಮ್ಮವರು ಅಂತಂದ್ರೆ ನಮ್ಮ ಸಂಬಂಧಿಕರು, ನಮಗೆ ನೇರ ಗೊತ್ತಿರೋರು ಯಾರಿದ್ದಾರೆ. ಅದರಿಂದಾಗಿ ಈ ನಿಯೋಗ ಪದ್ಧತಿಯನ್ನ ಯಾರು ತಿಳಿದವರ ಸಂಬಂಧದಿಂದ ಉಂಟಾಗಿಲ್ಲ. ವೇದವ್ಯಾಸರು ಹೇಗೆ ನಮ್ಮವರಾಗಿದ್ರು ಹಾಗಲ್ಲ ಇವರು ಅಂತ ಹೀಗೆ ಸ್ವಲ್ಪ ಬಿರುಸಾಗಿಯೇ, ಕಟುವಾಗಿಯೇ, ಸಂಬಂಧಗಳ ಕುರಿತಾಗಿ ಸಾರ್ವಜನಿಕವಾಗಿ, ಅಂದ್ರೆ ಸಾರ್ವಜನಿಕರು ಅಂದ್ರೆ ತಮ್ಮ ಎಲ್ಲ ಹಿರಿಯರು ಇರಬೇಕಾದ್ರೇನೆ ದುರ್ಯೋಧನಾದಿಗಳು ಹೀಗೆ ಕುಹಕವನ್ನ ಆ ಕುಂತಿಯ ಮೇಲೆ ಆರೋಪ ಮಾಡುವ. ಅಂದ್ರೆ ಈ ರಾಜಕೀಯ ಆರೋಪಗಳು ಇವತ್ತಿದ್ದಲ್ಲ, ಹೀಗೆ ಯಥಾಸ್ತ್ರೀಣಾಂ ತಥಾವಾಚಂ ಸಾಧುತ್ವೇ ದುರ್ಯೋಧನ, ಹೆಣ್ಣಿನ ಶೀಲವನ್ನ ಪ್ರಶ್ನಿಸುವ ಕುಜ್ಜುತನ ಸಮಾಜದ ಎತ್ತರದ ಸ್ಥಾನದಲ್ಲಿ ಕೂತವನಿಗೆ ಅದೊಂದು ರೋಗ. ಹಾಗಾಗಿ ಅಂತಹದ್ದೊಂದು ರೋಗಕ್ಕೆ ಒಳಗಾದ ದುರ್ಯೋಧನ ಕುಹಕವಾಡಿ ಕುಂತಿಯನ್ನು ಅವಮಾನಿಸುವಾಗ ಆಗಲೇ ಗಗನಸ್ಥ ಏವ ವಾಯು ಆಭಾಷ್ಯ ಗೌರವ ಗಣಾನ್ ಜಗಾದ, ಆಕಾಶದಲ್ಲಿರುವಂತಹ ಗಾಳಿ ಮಾತನಾಡತೊಡಗಿತು. ವಾಯು ಆಭಾಷ್ಯ ಜಗಾದ, ಗಗನದಲ್ಲಿರುವ ಮುಖ್ಯಪ್ರಾಣನು ಕೌರವರನ್ನು ಕುರಿತು ಹೀಗೆ ಹೇಳಿದ. ಅಶರೀರವಾಣಿ ಅಂತ ನಾವಿದನ್ನು ಕರಿತೇವೆ, ಆದರೆ ಅದನ್ನ ಮಾತನಾಡುವುದು ಆಕಾಶದಲ್ಲಿ ನೆಲೆಸಿದ ಗಾಳಿ. ಈ ಅಂದ್ರೆ ಇದರಲ್ಲಿ ಎರಡು ತರ ಇದೆ. ಹಿಂದೆಯೂ ಯಾವುದೋ ಒಂದು ಪ್ರಸಂಗದಲ್ಲಿ ಬಂದಿತ್ತು ಅನ್ಕೊಳ್ತೇನೆ, ಅಶರೀರವಾಣಿ ಅಂತ ಬಂದಾಗ ಒಬ್ಬನಿಗೆ ಕೇಳುವ ಅಶರೀರವಾಣಿ ಒಂದಿರುತ್ತೆ, ಎಲ್ರಿಗೂ ಕೇಳುವ ಅಶರೀರವಾಣಿ ಒಂದಿರುತ್ತೆ. ಇಲ್ಲಿ ಈಗ ಸಮೂಹದಲ್ಲಿರುವಂತಹ ಶಕುಂತಲೆಯ ಮತ್ತು ದುಷ್ಯಂತನ ಕಥೆಯಲ್ಲಾಗುವಾಗ ಎಲ್ಲರಿಗೂ ಕೇಳುವ ಹಾಗೆ ಆ ಅಶರೀರವಾಣಿ ಆಯಿತು. ಆದ್ರೆ ಕಂಸನಿಗೆ ಅಲ್ಲಿ ಅಶರೀರವಾಣಿ ಆದಾಗ ಅವನಿಗೆ ಕೇಳಿಸಿದ್ದು, ಅದರಿಂದಾಗ ಅವನ ವರ್ತನೆ ಅಷ್ಟು ಒಂದೇ ಸರ್ತಿ ಬೇರೆಯವರಿಗೂ ಕೇಳಿಸಿದೆ ಅಂತ ಅದೆಲ್ಲ ತಲೆಗೆ ಅವನಿಗೆ ಹೋಗಿಲ್ಲ ಮತ್ತು ಕೇಳಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ತನಗೆ ಕೇಳಿದ ತಕ್ಷಣ ರಿಯಾಕ್ಟ್ ಆದ, ಯಾಕೆಂದ್ರೆ ಅದು ಅವನು ರಿಯಾಕ್ಟ್ ಆಗುದು ಮುಖ್ಯ ಇತ್ತು. ಇಲ್ಲಿ ಎಲ್ಲರೂ ಒಪ್ಪಿಕೊಳ್ಬೇಕಿತ್ತು. ಹಾಗಾಗಿ ಹೇಳುತ್ತೆ ಆಕಾಶವಾಣಿ, ಏತೇಹಿ ಧರ್ಮ ಮರುದಿಂದ್ರ ವಿಷಗ್ವರೇಭ್ಯೋ ಜಾತ ಪ್ರಜಾವತಿ ಪ್ರಜೀವತಿ ಪಿತರಿಯುರುಧಾಮ ಸಾರಾಹ ಶಕ್ಯಾಶ್ಚ ನೈವ ಭವತಾಂ ಕ್ವಚಿದ ಗ್ರಹಾಯ ನಾರಾಯಣೇನ ಸತತಂ ಪರಿರಕ್ಷಿತಾಯ. ಧರ್ಮ, ಮರುತ್, ಇಂದ್ರ ಮತ್ತು ಅಶ್ವಿ ದೇವತೆಗಳು ಇವರೆಲ್ಲ ಶ್ರೇಷ್ಠರು, ಇವರಿಂದ ನಿನ್ನ ತಂದೆ ಅಂದ್ರೆ ಈ ಹುಡುಗರ ತಂದೆ ಪಾಂಡು ಬದುಕಿರುವಾಗಲೇ ಹುಟ್ಟಿದ್ದವರು. ಯಾಕೆಂದ್ರೆ ಯಾವಾಗಲೂ ನಾರಾಯಣನನ್ನೇ ಪಿತರಿ ಪ್ರಜೀವತಿ ತಂದೆ ಹುಟ್ಟಿರು, ತಂದೆ ಬದುಕಿರ್ಬೇಕಾದ್ರೇನೆ ಗುರುಧಾಮ ಸಾರಾಹ, ಗುರುಧಾಮ ಸಾರಾಹ ಯಾವಾಗಲೂ ಶ್ರೇಷ್ಠವಾದಂತಹ ಧಾಮವೆನಿಸಿದ ಮೋಕ್ಷದ ಸ್ವರೂಪವನ್ನು ಒದಗಿಸುವಂತಹ ನಾರಾಯಣನನ್ನು ಹೃದಯದಲ್ಲಿ ಸದಾ ಇಟ್ಟುಕೊಂಡು ನಾರಾಯಣೇನ ಸತತಂ ಪರಿರಕ್ಷಿತಾ, ನಾರಾಯಣನನ್ನೇ ನಮಗೆ ರಕ್ಷಕ ಅಂತ ನಂಬಿರುವಂತಹ ಪಾಂಡವರು ಹುಟ್ಟಿದ್ದು ಪಾಂಡುವಿನ ಒಪ್ಪಿಗೆಯಿಂದಲೇ ಅವನು ಬದುಕಿರುವಾಗಲೇ. ಅದರಿಂದಾಗಿ ಅದನ್ನ ನಿರಾಕರಿಸುವ ಹಾಗಿಲ್ಲ. ಶಕ್ಯ ನೈವ ಭವತಾಂ ಕ್ವಚಿತ್ ಅಗ್ರಹಾಯ, ಅಗ್ರಹಾಯ ಭವತಾಂ, ನೀವು ಅವನನ್ನು ಸ್ವೀಕರಿಸದೆ ಇರಲಿಕ್ಕೆ ನೈವ ಶಕ್ಯ, ಸ್ವೀಕರಿಸುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ತೊಡಗಿದವರು, ಚಿಂತನೆಯಲ್ಲಿ ತೊಡಗಿದ್ದ ಪಾಂಡವು ಬದುಕಿದ್ದಾಗಲೇ ಅವನ ಅನುಜ್ಞೆಗೆ ಒಪ್ಪಿಕೊಂಡೇ ಕುಂತಿಯಿಂದ ದೇವತೆಗಳು ಈ ವರಪ್ರಸಾದವನ್ನ
ಲೋಕಕ್ಕೆ ಒದಗಿಸಿದ್ದು ಅಂತ ಹೀಗೆ ಅಶರೀರವಾಣಿ ಆಯಿತು. ವಾಯೋರ ದೃಶ್ಯ ವಚನಂ ಪರಿಶಂಕಮಾನೇ ಸ್ವಾವಿರ್ಬಭೂವ ಭಗವಾನ್ ಸ್ವಯವಬ್ಜನಾಭ ವ್ಯಾಸ ಸ್ವರೂಪ ಉರು ಸರ್ವ ಗಣೈಕ ಗುಣೈಕ ದೇಹ ಆದಾಯತಾ ನಗಮದಾಸಿ ಚ ಪಾಂಡುಗೇಹಂ. ಅಶರೀರವಾಣಿ ಆದ್ರೂ ಆಕಾಶದಲ್ಲಿ ಇಷ್ಟು ಜೋರಾಗಿ ಅವರೆಲ್ಲರಿಗೂ ಕೇಳುವ ಹಾಗೆ ಈ ಇಷ್ಟು ಜನ ನಿಯೋಗ ಪದ್ಧತಿಯಲ್ಲಿ ಪಾಂಡುವಿನ ಅನುಜ್ಞೆಗೆ ಅನುಗುಣವಾಗಿಯೇ ಕುಂತಿ ಪಡೆದದ್ದು ಅಂತ ಇಷ್ಟು ಜೋರಾಗಿ ಹೇಳಿದ್ರೂ ದುರ್ಯೋಧನಾದಿಗಳು ಒಪ್ಪಿಕೊಳ್ಳೇ ಇಲ್ಲ. ಇನ್ನಷ್ಟು ಸಂದೇಹ ಪಟ್ಟರು, ಇದ್ಯಾರೋ ಮತ್ತೊಂದು ದೇವತೆಯನ್ನ ಇವರು ಬಾಡಿಗೆಗೆ ತೆಗೆದುಕೊಂಡು ಬಂದು ಇಲ್ಲಿ ನಮ್ಮೆದುರುಗಡೆ ಸಾಕ್ಷಿ ಹೇಳಿಸ್ತಾ ಇದ್ದಾರೆ, ಇವರಿಗೆ ದೇವತೆಗಳೆಲ್ಲ ಕೈಯಲ್ಲಿದ್ದಾರೆ ಅಂತ, ನಮ್ಮನ್ನೆಲ್ಲ ಮೂರ್ಖರನ್ನಾಗ್ಲಿಕ್ಕೆ ಬಂದಿದ್ದಾರೆ ಅಂತ ಇನ್ನಷ್ಟು ಸಂದೇಹ ಪಡುವ ಮಾತುಗಳನ್ನಾಡಿದ್ರು. ಇದರಿಂದ ಕುಂತಿಗೆ ಎಷ್ಟು ವೇದನೆ ಆಗಿರ್ಬೇಡ, ಎಷ್ಟು ವ್ಯಥಪಟ್ಟಿರ್ಬೇಡ, ಆದ್ರೂ ಸಹಿಸಿ ಎಲ್ಲ ಪರೀಕ್ಷೆಗಳಿಗೂ ನಾವು ನಮ್ಮನ್ನ ಒಡ್ಡಿಕೊಳ್ಬೇಕಾದದ್ದು ಅಂತ ಅವಳು ವಿಪದ ಸಂತೋನ ಶಾಶ್ವತ ಅಂತ ಹೇಳಿದ್ದು. ಇಂಥ ಎಲ್ಲ ರಾಜಕೀಯ ಅವ್ಯವಸ್ಥೆಗಳನ್ನ ನೋಡಿನೇ ಅವಳು ನಾರಾಯಣನನ್ನ ನೆನೆದ್ಲು. ಆಗ ಸ್ವಯಂ ಅಬ್ಜನಾಭ ಕಮಲವನ್ನು ಹೊಕ್ಕುಳಲ್ಲಿ ಹೊತ್ತು ಜಗತ್ತನ್ನು ಹೆತ್ತ ನಾರಾಯಣನೇ ವ್ಯಾಸನಾಗಿ ಇಳಿದು ಬಂದ ಭಗವದ್ ರೂಪ ಅಲ್ಲಿ ಎದುರಾಯಿತು. ಗುರು ಸರ್ವ ಗುಣೈಕ ದೇಹ, ಶ್ರೇಷ್ಠವಾದ ಎಲ್ಲ ಗುಣಗಳಿಂದಲೇ ಕೂಡಿದ ಶರೀರವೆನಿಸಿದಂತಹ ವ್ಯಾಸಸ್ವರೂಪವಾದ ಬಾದರಾಯಣರು ಕೃಷ್ಣನು ಅಲ್ಲಿಗೆ ಬಂದ, ವಾಸಿಷ್ಠ ಕೃಷ್ಣ ಅಲ್ಲಿಗೆ ಬಂದ. ತಾನ್ ಅಗಮದಾಶು ಪಾಂಡುಗೇಹಂ, ಅವರು ಹಿಂದೆ ಆಗ್ಲೇ ಒಂದ್ ಮಾತು ಹೇಳಿದ್ರು, ಯಾಕಂದ್ರೆ ನಮ್ಮಲ್ಲಿ ನಿಯೋಗ ಪದ್ಧತಿಗಾಗುವಾಗ ಸತ್ಯವತಿ ವ್ಯಾಸರ ಅನುಜ್ಞೆ ಇತ್ತು, ಅಂದ್ರೆ ನಮ್ಮವರು ಅಂತ ಆಗಿ ಆ ನಿಯೋಗ ಪದ್ಧತಿ ನಡೆಯಿತು, ಹಾಗಾಗಿ ಅದು ಹೆಚ್ಚು ಗ್ರಾಹ್ಯ, ಇದು ಗ್ರಾಹ್ಯ ಅಲ್ಲ ಅನ್ನುವ ಮಾತನ್ನಾಡಿದ್ದಕ್ಕೆ ನೇರ ವ್ಯಾಸರೇ ಅಲ್ಲಿಗೆ ಬಂದಾಗ ಅವರಿಗೆ ಮಾತಿಲ್ಲ ಅಂತಾಯ್ತು. ಎಲ್ಲ ಗುಣಗಳಿಂದ ತುಂಬಿಕೊಂಡಂತಹ ಶರೀರವುಳ್ಳ ಪದ್ಮನಾಭನಾದ ನಾರಾಯಣ ವೇದವ್ಯಾಸ ಸ್ವರೂಪದಿಂದ ಅಲ್ಲಿಗೆ ಬಂದು ಪಾಂಡವರನ್ನ ಕರ್ಕೊಂಡು ಇವರಿಗೆ ಯಾರಿಗೆ ಉತ್ತರನೆ ಕೊಡದೆ ಸೀದಾ ಪಾಂಡುವಿನ ಅಂತಃಪುರದೊಳಗೆ ಕರ್ಕೊಂಡು ಹೋಗಿಬಿಟ್ಟ. ವೇದವ್ಯಾಸರೇ ಬಂದು ಯಾವ ಅವ್ರು ಚರ್ಚೆ ಮಾಡಲಿಲ್ಲ, ಚರ್ಚೆ ಮಾಡಿದ್ರೆ ಮತ್ತೆ ಸಮಸ್ಯೆ, ವೇದವ್ಯಾಸರನ್ನೇ ಅಲ್ಲಗಳೆದು ಬಿಡ್ತಾರೆ. ಅಲ್ಲಗಳೆಯುವುದು ಅನ್ನೋದಕ್ಕಿಂತ ಹೆಚ್ಚು ಅವರಿಗೆ ಮಾತಿಗೆ ಅವಕಾಶ ಕೊಟ್ರೆ ಮತ್ತಷ್ಟು ಲಾಜಿಕ್ಗಳು ಸಿಗ್ತವೆ. ಎಲ್ಲರೂ ಇರುವಾಗಲೇ ಹೇಳಿದ ವೇದವ್ಯಾಸರು ಇದ್ದು ನಮ್ಮವರೇ ಇದ್ದು ನಡೆದ ಘಟನೆ ಆದ್ರಿಂದಾಗಿ ನಮ್ಮಪ್ಪ ಸಾಧು, ಆದ್ರೆ ಪಾಂಡವಿಗೆ ಹುಟ್ಟಿದ ಮಕ್ಕಳು ಅಸಾಧು ಅಂತ ಹೀಗೆ ಮಾತಾಡಿ ಆ ಶರೀರವಾಣಿ ಮುಗಿಯುವುದರೊಳಗೆ ವೇದವ್ಯಾಸರು ಬಂದು ಅವರಲ್ಲೆಲ್ಲ ಕರ್ಕೊಂಡು ಸೀದ ಪಾಂಡುಗೇಹಕ್ಕೆ ಹೋದಾಗ, ಯಾಕೆಂದ್ರೆ ಇದನ್ನೆಲ್ಲ ವಿದುರ ಭೀಷ್ಮ ಧೃತರಾಷ್ಟ್ರ ಒಪ್ಕೊಂಡು ಬಿಟ್ರೆ, ಯಾಕೆಂದ್ರೆ ಅವ್ರು ಹೇಳಿದ್ರೆ ಮುಗಿದೋಯ್ತು ಅಂತ ಇವ್ರಿಗೆ ಮಾತಿಲ್ಲ ಆಯ್ತು. ತತ್ಸ್ವೀಕೃತೇಶು ಸಕಲ ಅಪಿ ಭೀಷ್ಮ ಮುಖ್ಯಾ ವೈಚಿತ್ರ ವೀರ್ಯ ಸಹಿತ ಪರಿಪೂಜ್ಯ ಸರ್ವಾನ್ ಕುಂತ್ಯಾ ಸಹೈವ ಜಗೃಹ ಸುಭೃಷಂ ತದಾರ್ಥ ವೈಚಿತ್ರ ವೀರ್ಯ ತನಯ ಸಹ ಸೌಬಲೇನ. ವೇದವ್ಯಾಸರೇ ಸೀದ ಪಾಂಡವರ ಕೈ ಹಿಡ್ಕೊಂಡು ಹೋದ್ಮೇಲೆ ಧೃತರಾಷ್ಟ್ರ ಭೀಷ್ಮ ಇವ್ರು ಯಾರೂ ಕೂಡ ವಾಪಸ್ ಮಾತಾಡ್ಲಿಲ್ಲ, ಯಾಕೆಂದ್ರೆ ಅವ್ರು ಹೇಳಿದ್ರೆ ಮುಗ್ದೇ ಹೋಯ್ತು. ಆದ್ರಿಂದಾಗಿ ಭೀಷ್ಮಾದಿಗಳೆಲ್ಲ ಒಪ್ಪಿಕೊಂಡು ಕುಂತಿಯನ್ನು ಮಕ್ಕಳನ್ನು ಸ್ವೀಕರಿಸಿದ್ರು. ಮಾನಸಿಕವಾಗಿಯೂ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುವ ವ್ಯವಸ್ಥೆಗೂ ಕೂಡ ಭೀಷ್ಮ ಮತ್ತೆ ವಿದುರರಲ್ಲಿ ಸ್ವಲ್ಪವೂ ಸಂದೇಹ ಉಳಿಲಿಲ್ಲ. ಆದ್ರೆ ಧೃತರಾಷ್ಟ್ರನ ಮಕ್ಕಳಿಗೆ ಮಾತ್ರ ಶಕುನಿಯ ಆ ಚುಚ್ಚು ಮಾತಿನ ನೋಡಿ ನಿಮ್ಮ ಸಿಂಹಾಸನದ ಅಧಿಕಾರಕ್ಕೆ ಮತ್ತೆ ಭಾಗ ತರಲಿಕ್ಕೆ ಈ ಪಾಂಡವರು ಎದುರಾದ್ರು ನಿಮ್ಗೆ ಸಿಗುವುದು ಕೂಡ ಕೌಡೆ ಕಾಸು, ಅದು ಕೂಡ ಈಗ ಎರಡು ಪಾಲಾಗುತ್ತೆ ಅಂತ ಹೀಗೆ ವಿಚಿತ್ರವಾಗಿ ಅವರಲ್ಲಿ ಸಹಜವಾಗಿ ಇದ್ದ ದುಷ್ಟತನ ವ್ಯಕ್ತ ಆಗ್ಲಿಕ್ಕೆ ಶುರುವಾಯಿತು.
ಅಂದ್ರೆ ಯಾವಾಗ್ಲೂ ದುರುಳರ ದುರುಳತನ ಗೊತ್ತಾಗುದು ಯಾವಾಗ ಅಂದ್ರೆ ಒಳ್ಳೆತನ ಅದರ ಹತ್ರ ಬಂದು ಕೂತಾಗ. ಅಲ್ಲಿ ತನಕ ಒಳ್ಳೆತನದ ಸೋಗು ಹಾಕಿಕೊಂಡು ತಾವೇ ಕೆಟ್ಟವರು ಒಳ್ಳೆ ಮುಖವನ್ನ ಹಾಕಿಕೊಂಡು ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ. ಯಾವಾಗ ಒಳ್ಳೆತನದ ಧ್ವನಿ ಎದ್ದೇಳುತ್ತೋ ಆಗ ದುಷ್ಟತನಕ್ಕೆ ತನ್ನ ಮುಖವಾಡವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲಿ ಕಳಚಿ ಬೀಳುತ್ತೋ ಅಂತನ್ನುವ ಭಯದಿಂದ ಏನೇನೋ ವರ್ತನೆಗಳು ಶುರುವಾಗುತ್ತೆ. ನಿಜವಾದ ವ್ಯಕ್ತಿತ್ವ ಅನ್ನೋದು ಅಲ್ಲಿ ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತೆ. ವೈಚಿತ್ರ ವೀರ್ಯ ಸಹಿತಾ ತನಯ, ವೈಚಿತ್ರ ವೀರ್ಯನ ಮಕ್ಕಳಾದಂತಹ ಧೃತರಾಷ್ಟ್ರನ ಮಕ್ಕಳು ಅಂದ್ರೆ ಭಾರತ ರಾಷ್ಟ್ರ ಕೌರವಾದಿಗಳು ಸುಭೃಷಂ ಆರ್ತಾಹ, ಆರ್ತಾಹ ಅಂದ್ರೆ ದುಃಖಿತರಾದ್ರು. ಯಾಕದು ವೈಚಿತ್ರ ವೀರ್ಯ ಅನ್ನುವ ಶಬ್ದ ಬಳಸಿದ್ರು ಅಂತಂದ್ರೆ ಸ್ವಲ್ಪ ಚಂಚಲ ಚಿತ್ತರಾಗಿ ಕಾಮೋಪಭೋಗ ವಶರಾಗಿಯೇ ವಿಚಿತ್ರ ವೀರ್ಯ ಪ್ರಾಣವನ್ನು ಬಿಟ್ಟದ್ದು. ಹಾಗಾಗಿ ಇವರಲ್ಲೂ ಆ ಭೋಗದ ಲಾಲಸೆ ಹೆಚ್ಚಿತ್ತು. ಆದ್ರಿಂದಾಗ ಅದನ್ನ ಅನುಭವಿಸ್ಲಿಕ್ಕೆ ಈ ಪಾಂಡವರು ಎದುರಾದ್ರಲ್ವಾ ಅನ್ನುವ ಒಂದು ಸೂಚನೆಯನ್ನ ಹೇಳುವ ಹಾಗೆ ವಿಶೇಷಣ ಅಲ್ಲಿ ಬಂದು ಹೋಗಿದೆ. ವೈಚಿತ್ರ ವೀರ್ಯ ತನಯ ಕೃಪತೋ ಮಹಾಸ್ತ್ರಾಣ್ಯ ಪುಷ್ಟ ಪಾಂಡು ತನಯೈ ಸಹ ಸರ್ವ ರಾಜ್ಯಾಂ ಪುತ್ರಾಶ್ಚ ತತ್ರ ವಿವಿಧ ಅಭಿಬಾಲ ಚೇಷ್ಟಾ ಕುರುವತ್ಸು ವಾಯು ತನೇ ಶುಚಿತಾ ಸಮಸ್ತಾ. ಯುದ್ಧ ಕಲಿಯುವ ಮುನ್ನ ಕೃಷ್ಣ ಯುದ್ಧ ಮಾಡಿ ಮುಗಿಸಿದ್ದಾನೆ. ಇವರು ಕೃಪಾಚಾರ್ಯರ ಹತ್ರ ಶಸ್ತ್ರಾಸ್ತ್ರವನ್ನ ಅಂದ್ರೆ ಪಾಂಡುವಿನಿಂದ ಸ್ವಲ್ಪ ಕಲ್ತಿದ್ದಾರೆ. ಪಾಂಡು ತಂದೆಯಾಗಿ ತನ್ನ ಜವಾಬ್ದಾರಿಯನ್ನು ವೇದಶಾಸ್ತ್ರಾದಿಗಳನ್ನು ಕಲಿಸುವುದರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡಿಸಿದ್ದಾನೆ ಅಂತ ಹಿಂದೆ ಬಂದಿದೆ. ಧೃತರಾಷ್ಟ್ರನ ಮಕ್ಕಳು ಮತ್ತು ಉಳಿದ ಎಲ್ಲ ರಾಜಕುಮಾರರು ಬೇರೆ ಕಡೆಯಿಂದ ಬಂದವರು ಪಾಂಡವರ ಜೊತೆಗೆ ಕೂಡಿಕೊಂಡು ಕೃಪಾಚಾರ್ಯರಿಂದ ಶಸ್ತ್ರಾಸ್ತ್ರಗಳನ್ನು ಕಲೀಲಿಕ್ಕೆ ಪ್ರಾಥಮಿಕ ವಿದ್ಯಾಭ್ಯಾಸ ಅಂದ್ರೆ ಎಲಿಮೆಂಟರಿ ಸ್ಕೂಲು ಬೇಸಿಕ್ ನಾಲೆಜ್ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅಭ್ಯಾಸ ಮಾಡಿದರು. ಈ ವಿದ್ಯಾಭ್ಯಾಸದ ಹೊತ್ತಿನಲ್ಲಿ ಭೀಮಸೇನನಿಗೆ ಮಾತ್ರ ಯಾವ ಪಾಠದಲ್ಲೂ ಅಂದ್ರೆ ಗೊತ್ತಿರೋದನ್ನೇ ಹೇಳ್ಕೊಡ್ತಾರೆ ಅನ್ನುವ ಹಾಗೆ ಸ್ವಲ್ಪ ಆಟದಲ್ಲಿ ಹೆಚ್ಚು ಗಮನ ಇತ್ತು, ತುಂಟತನ ಇತ್ತು. ಪಾಠ ಮುಗಿದ ಮೇಲೆ ಆಟದಲ್ಲಿ ತೊಡಗುವಾಗಂತೂ ಅವನು ಇನ್ನೂ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಆಡುತ್ತಿದ್ದ. ಕುರುವತ್ಸು ಬಾಲಚೇಷ್ಟ ವಿವಿಧ ಅಭಿ ಉಳಿದ ಹುಡುಗರ ಜೊತೆಗೆ ಅವನು ತರಳೆ ಕೆಲಸಗಳನ್ನು ಮಾಡುತ್ತಿದ್ದ. ತರಳೆ ಅಂತ ಅನ್ನೋದು ಅದು ಸಹಜವಾಗಿತ್ತು ಹೊರತು ಯಾರ ಮೇಲೂ ದ್ವೇಷದಿಂದ ಅಥವಾ ಯಾರದ್ದು ಮೇಲಿನ ಕೋಪದಿಂದ ಮಾಡ್ತಾ ಇರಲಿಲ್ಲ. ಆದ್ರೆ ಅವನ ಆ ವೇಗವನ್ನ ಅವನ ಆ ಬಲವನ್ನ ಯಾರೂ ಸಹಿಸಿಕೊಳ್ಳಲಿಕ್ಕಾಗದೆ ಸೋತು ಹೋಗ್ತಿದ್ರು. ಜಿತಾ ಸಮಸ್ತ ವಾಯುತನಯೇನ, ಯಾರೇ ಏನೇ ಪ್ರಯತ್ನ ಮಾಡಿದ್ರು ಅವನನ್ನು ಗೆಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ರು ಸೋತು ಸೋತು ಸುಣ್ಣಾಗಿ ಬಿಡ್ತಿದ್ರು. ಯಾಕೆಂದ್ರೆ ಎಲ್ಲರೂ ಶಸ್ತ್ರಾಸ್ತ್ರಗಳನ್ನ ಕಲಿತಾ ಇದ್ರೆ ಅವನು ಸ್ವಲ್ಪ ಆಟದಲ್ಲಿ ಇದ್ದದ್ರಿಂದಾಗಿ ಅವನಿಗೇನು ಬರಲ್ಲ ಅಂತ ಅನ್ಕೊಳ್ಬೇಕಿತ್ತು ಎಲ್ರು. ಆದ್ರೆ ಕೃಪಾಚಾರ್ಯರಿಂದ ಕಲಿಯುವಾಗಲೇ ಅಂದ್ರೆ ಇನ್ನು ದ್ರೋಣಾಚಾರ್ಯರು ಬರುವ ಮುನ್ನವೇ ಭೀಮನ ಮೇಲೆ ಅವರಿಗೆಲ್ಲ ಒಂಥರ ಒಂದು ಸೂಕ್ಷ್ಮ ದೃಷ್ಟಿ ಇತ್ತು. ಎಲ್ಲಿಂದ ಬರುತ್ತೆ ಇವನಿಗೆ ಶಕ್ತಿ? ಏನ್ ಮಾಡಿದ್ರು ನಮ್ಮನ್ನು ಸೋಲಿಸ್ತಾನೆ, ಯಾವ ಆಟದಲ್ಲೂ ನಮ್ಮನ್ನ ಮುಂದೆ ಬರ್ಲಿಕ್ಕೆ ಬಿಡಲ್ಲ, ಇವನಿಗಿರುವ ತಾಕತ್ತೇನು ಅನ್ನೋದನ್ನ ಯೋಚಿಸಿ ಎಲ್ಲರೂ ಕೂಡ ಅವನ ವಿರುದ್ಧವಾಗಿ ನಿಲ್ತಿದ್ರು. ಎಲ್ಲರೂ ಒಟ್ಟಿಗೆ ಬಂದು ಅವನ ಮೇಲೆ ಸ್ಪರ್ಧೆಯಿಂದ ಯುದ್ಧವನ್ನ ಸಾರಿದ್ರು ಕೂಡ ಅವನು ಅನಾಯಾಸವಾಗಿ ಎಲ್ಲರನ್ನು ಗೆದ್ದು ಕೂತಿರ್ತಿದ್ದ. ಪಕ್ವೋರು ಭೋಜ್ಯ ಫಲ ಸನ್ನ ಸನ್ನಯನಾಯ ವೃಕ್ಷೇಶ್ವಾರೂಢ ರಾಜತನಯಾನ್ ಅಭಿವೀಕ್ಷ ಭೀಮ ಪಾದ ಪ್ರಹಾರ ಮುರು ವೃಕ್ಷ ತಳೆ ಪ್ರದಾಯ ಸಾಕಂ ಫಲೈರ್ವಿನಿಪತತ್ತು ಫಲಾನ್ಯ ಭುಂಕ್ತ. ಈ ಮರಕೋತಿ ಆಟ ಅಂತಾರೆ, ಮರದ ಮೇಲೆ ಹತ್ತಿ ಕೂತ್ಕೊಳ್ಬೇಕು,
ಭೀಮಸೇನ ಅಲ್ಲಿಗೆ ಬಂದು ಅವನನ್ನು ಹಿಡಿಬೇಕು, ಯಾಕಂದ್ರೆ ಇವನು ಶರೀರ ಸ್ವಲ್ಪ ದೊಡ್ಡದು, ಮರ ಹತ್ಲಿಕ್ಕೆ ಆಗಲ್ಲ ಅವನಿಗೆ ಅಂತ ಅಂದುಕೊಂಡು ಕೌರವರೆಲ್ಲ ಮರವನ್ನ ತುದಿಗೆ ಹತ್ತಿ ಯಾವ್ದಾವ್ದೋ ಕೊಂಬೆಗಳಲ್ಲಿ ಕೂತ್ಕೊಂಡು ಭೀಮಸೇನನಿಗೆ ಸಿಗದಂತೆ ಅವನನ್ನ ಸೋಲಿಸ್ಬೇಕು ಅಂತ ಕೂತಿದ್ರು. ಬಹಳ ರುಚಿಯಾದ ಪಕ್ವವಾದ ಶ್ರೇಷ್ಠವಾದ ಹಣ್ಣುಗಳಿಂದ ಕೂಡಿದ್ದ ಮರ ಆಗಿತ್ತು. ಆ ಹಣ್ಣುಗಳನ್ನ ಕೀಳಬೇಕು ಅಂತ ಭೀಮಸೇನನಿಗೆ ಅನ್ನಿಸ್ತು, ಬೇಕಿದು ಅಂತ. ವೃಕ್ಷೇಶು ಆರೂಢ ರಾಜ ತನಯಾನ್ನ ಅಭಿವೀಕ್ಷ ಭೀಮ, ತಾನು ಬರಬಾರದು ಅಂತ ಮೇಲಕ್ಕೆತ್ತಿ ಎತ್ತರಕ್ಕೆ ಇದೇ ಮರವನ್ನು ಏರಿ ಕೂತಿದ್ದಾರಲ್ವ ಇವರು, ನನಗೆ ಹಣ್ಣು ಸಿಗಬಾರದು ನಾವು ಸಿಗಬಾರದು ಅಂತ ಯೋಚನೆ ಮಾಡಿ ಈ ರೀತಿಯಾದ ವ್ಯವಸ್ಥೆ ಮಾಡಿಕೊಂಡು ಅವಮಾನ ಮಾಡಬೇಕು, ಕೈಗೆ ಸಿಗದೆ ಆಟ ಆಡ್ಕೊಂಡು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದುಕೊಂಡು, ಪಾದ ಪ್ರಹಾರಂ ಗುರು ವೃಕ್ಷ ತಳೆ ಪ್ರದಾಯ, ಆ ದೊಡ್ಡದಾದ ಅಗಲವಾದ ಕೈಯಲ್ಲಿ ಹಿಡಿಯಲು ಸಾಧ್ಯವಿಲ್ಲದ ಬುಡವುಳ್ಳ ಮರಕ್ಕೆ ಜೋರಾಗಿ ಒಂದು ಕಾಲಿನಿಂದ ಏಟು ಕೊಟ್ಟ. ಮರಕ್ಕೇನು ಆಗ್ಲಿಲ್ಲ, ಆದ್ರೆ ಕೊಟ್ಟ ಏಟು ಮರದ ತುದಿಗೆ ನಡುಕ ಹುಟ್ಟಿತು. ಆ ಮರದ ತುದಿ ನಡುಕದಿಂದ ಏನಾಯ್ತು ಅಂದ್ರೆ ಆ ತುದಿಯಲ್ಲಿದ್ದ ಎಲ್ಲ ಹಣ್ಣುಗಳು ಕೂಡ ಕೆಳಗೆ ಬಿತ್ತು. ಹಣ್ಣು ಬೀಳುವಾಗ ಹಣ್ಣು ಮಾತ್ರ ಬೀಳಲಿಲ್ಲ, ಫಲೈ ಸಾಕಂ ಆ ಹಣ್ಣುಗಳ ಜೊತೆಗೆ ಹಣ್ಣುಗಾಯಿ ನೀರುಗಾಯಿ ಆಗಿ ರಾಜರ ಮಕ್ಕಳವೂ ಬಿದ್ರು. ದುರ್ಯೋಧನಾದಿಗಳು ಬಿದ್ದ ನಂತರ ಹಣ್ಣುಗಳನ್ನು ಮಾತ್ರ ಸ್ವೀಕರಿಸಿ ಹಣ್ಣು ಹಣ್ಣಾದ ಈ ರಾಜಕುಮಾರನೆಲ್ಲ ಸುಮ್ಮನೆ ಕಡೆಗಣ್ಣಿನಿಂದ ಒಮ್ಮೆ ನೋಡಿ ನಿಮ್ಮನ್ನು ಮುಟ್ಲಿಕ್ಕೆ ನಾನು ಮರ ಹತ್ಬೇಕಾ ಅನ್ನುವ ದೃಷ್ಟಿಯನ್ನು ಹಾಯಿಸಿ ಅಲ್ಲಿಂದ ಹೊರಟು ಹೋದ. ನ್ಯಭುಂತ ಫಲಾನಿ ಅಭುಂತ, ಹಣ್ಣುಗಳನ್ನೆಲ್ಲ ಕಿತ್ತು ತಿಂದ, ಸಂತೋಷವಾಗಿ ಆ ಹಣ್ಣುಗಳನ್ನ ಸ್ವೀಕರಿಸಿದ. ಯುದ್ಧೇನಿ ಯುದ್ಧ ಉತ ಧಾವನ ಉತ್ಸವೇ ಚ ವಾರಿಪ್ಲವೇ ಚ ಸಹಿತಾನ್ ನಿಖಿಲಾನ್ ಕುಮಾರಾನ್. ಕೃಷ್ಣನ ಭೀಮಸೇನನ ಯುದ್ಧದ ಅನೇಕ ಮುಖಗಳನ್ನು ಹೇಳ್ತಾ, ಏಕೋ ಜಿಗಾಯ ತರಸ ಪರಮಾರ್ಯ ಕರ್ಮ ವಿಷ್ಣು ಸುಪೂರ್ಣ ಸದನುಗ್ರಹತ ಸುನಿತ್ಯಾತ್. ಯುದ್ಧೇ ಆಯುಧದ ಯುದ್ಧದಲ್ಲಿ, ನಿಯುದ್ಧೇ ಆಯುಧ ಯುದ್ಧ ಅಂತಂದಾಗ ಅವನ ಕರಕೌಶಲ ಅನ್ನೋದು ಗೊತ್ತಾಗುತ್ತೆ. ನಿಯುದ್ಧ ಅಂತ ಇದ್ದಾಗ, ಕರಕೌಶಲ ಇಲ್ಲದೇ ಇದ್ದಾಗಲೂ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಂದಾಗ ಯುದ್ಧ ಮಾಡುವುದು ಅಂದ್ರೆ ಮಲ್ಲ ಯುದ್ಧ. ಅದನ್ನು ಎತ್ತಿ ಸೋಲಿಸಿ ತೋಳಿನ ಬಲ ಅನ್ನೋದು ನಿಯುದ್ಧ, ನಿತರಾಮ್ ಯುದ್ಧ ಅದು. ಅದರಲ್ಲಿ ಮಧ್ಯದಲ್ಲಿ ಅವಕಾಶ ಇರುವುದಿಲ್ಲ. ಈಗ ಬಾಣಗಳನ್ನು ಬಿಡುವಾಗ ಮಧ್ಯದಲ್ಲಿ ಒಂದು ಅವಕಾಶ ಇದೆ, ಕತ್ತಿಗಳನ್ನು ವರಸೆ ಹತ್ತಿ ಮಾಡುವಾಗ ಹಿಂದಕ್ಕೆ ಸರಿದು ಮುಂದಕ್ಕೆ ತಪ್ಪಿಸಿಕೊಳ್ಳುವಾಗ ಒಂದು ಮಧ್ಯ ಗ್ಯಾಪ್ ಇದೆ. ಆದ್ರೆ ಮೈಯನ್ನು ಗಟ್ಟಿ ಹಿಡಿದು ನೆಲಕ್ಕೆ ಒತ್ತಿ ಹಿಡಿದು ಪೂರ್ತಿ ಸೋತಿದ್ದೇನೆ ಅಂತ ಹೇಳುವ ತನಕವೂ ಕೂಡ ನಿರಂತರ ಯುದ್ಧದ ಚಟುವಟಿಕೆ ಇಲ್ಲಿ ಇತ್ತು. ಆದ್ರಿಂದಾಗಿ ಅದನ್ನ ನಿಯುದ್ಧ, ಧಾವನ ಓಡುವುದು, ಉತ್ಪ್ಲವ ದೂರಕ್ಕೆ ಲಾಂಗ್ ಜಂಪ್ ಹೈ ಜಂಪ್ಗಳು. ಉತ್ಪ್ಲವ ಅಂದ್ರೆ ಎತ್ತರಕ್ಕೆ ಏರುವುದು, ದೂರಕ್ಕೆ ನೆಗೆಯುವುದು, ಎತ್ತರಕ್ಕೆ ಹಾರಿ ದೀರ್ಘವಾದ ಜಾಗವನ್ನು ಕ್ರಮಿಸುವುದು. ವಾರಿಪ್ಲವೆ ನೀರಿನಲ್ಲಿ ಹಾರಿ ಈಜುವುದು. ಎಲ್ಲ ಇದು ಇಷ್ಟೇ ಅಲ್ಲ, ಇಂಥದ್ದಿನ್ನೇನೇನಿತ್ತೋ ಅದೆಲ್ಲದರಲ್ಲೂ ಭೀಮಸೇನನಿಗೆ ಎದುರಾಳಿಗಳೇ ಇರಲಿಲ್ಲ. ನಿಖಿಲಾನ್ ಕುಮಾರಾನ್ ಏಕೋ ಜಿಗಾಯ, ಉಳಿದ ಎಲ್ಲ ಕುಮಾರರನ್ನು ಕೂಡ. ಅಂದ್ರೆ ಇಲ್ಲಿ ಕೇವಲ ಭೀಮಸೇನ ಕೌರವರನ್ನು ಮಾತ್ರ ಸೋಲಿಸ್ತಾ ಇರಲಿಲ್ಲ, ಸ್ವತಃ ಅರ್ಜುನನನ್ನು ಸೋಲಿಸ್ತಿದ್ದ, ಧರ್ಮರಾಜನನ್ನು ಸೋಲಿಸ್ತಿದ್ದ, ಉಳಿದಂತೆ ಅನೇಕ ರಾಜಕುಮಾರರು ಬರ್ತಿದ್ರು. ಉಳಿದ ರಾಜಕುಮಾರರೂ ಕೂಡ ಅವನ ಕೈಯಲ್ಲಿ ಸೋತು ಹೋಗ್ತಾ ಇದ್ರು.
ಒಬ್ಬನೇ ಏಕೋಜಿಗಾಯ ತರಸ. ಏಕೋಜಿಗಾಯ ಅಂದ್ರೆ ಒಬ್ಬನೇ ಅಷ್ಟೂ ಜನರನ್ನು ಕೂಡ ಸೋಲಿಸ್ತಾ ಇದ್ದ. ಅವನು ಮಧ್ಯದಲ್ಲಿ ಎಲ್ಲೂ ಕೂಡ ತನ್ನ ಕೆಲಸದಲ್ಲಿ ಮನಸ್ಸು ಗಮನ ಬೇರೆ ಕಡೆಗೆ ಸಾಕ್ತಿರ್ಲಿಲ್ಲ. ಪರಮಾರ್ಯ ಕರ್ಮ, ಶ್ರೇಷ್ಠನಾದ ಸುಪೂರ್ಣ ಸದನುಗ್ರಹತಃ ಸುನಿತ್ಯಾತ್ ವಿಷ್ಣು, ಅವನು ನಿತ್ಯನಾದ ಶ್ರೇಷ್ಠನಾದ ವಿಷ್ಣೋ ನಾರಾಯಣನ ಪೂರ್ಣವಾದ ಪ್ರಾಮಾಣಿಕವಾದ ಅನುಗ್ರಹದ ಬಲದಿಂದ, ದೋಷವಿಲ್ಲದ ನಾರಾಯಣನ ಅನುಗ್ರಹದ ಬಲದಿಂದ ಪರಮಾರ್ಯ ಕರ್ಮ. ಒಂದ್ ಶಬ್ದ ಚಂದ ಬಳಸಿದ್ರು ಇಲ್ಲಿ, ಪರಮ ಆರ್ಯ ಕರ್ಮ. ಆರ್ಯ ಅಂದ್ರೆ ಹಿರಿಯರು ಒಪ್ಪಬಹುದಾದ, ದ್ವೇಷ ಇಲ್ಲದ, ಅನ್ಯಾಯ ಮಾಡದ, ಇನ್ನೊಬ್ಬರನ್ನು ನೋಯಿಸಬೇಕು ಅಂತನ್ನುವ ಹಿಂಸಾ ಭಾವನೆ ಇಲ್ಲದ, ಕೇವಲ ಒಬ್ಬ ಹುಡುಗನ ತುಂಟಾಟದ, ಆದ್ರೆ ಆ ತುಂಟಾಟದಿಂದ ಯಾರಿಗೂ ನೋಯಿಸದ, ಆದ್ರೆ ಅವ್ರು ಸೋಲ್ತಿದ್ರು ಅಂತ ಅನ್ನೋದ್ರಿಂದ ನೋವಾಗುದು ಏನ್ ಮಾಡ್ಲಿಕ್ಕಾಗಲ್ಲ, ಆದ್ರೆ ಅವರನ್ನೆಲ್ಲ ಹಿಂಸಿಸ್ಬೇಕು ಅಂತ ಆ ಕ್ರಿಯೆಯಲ್ಲಿ ತೊಡಗ್ತಾ ಇರ್ಲಿಲ್ಲ. ಪರಮ ಆರ್ಯ ಕರ್ಮ ನೆನೆಸಿ, ಪರಮ ಆರ್ಯರು ಶ್ರೇಷ್ಠರೆಲ್ಲರೂ ಕೂಡ ನಡೆಸುವ ಕರ್ಮವನ್ನೇ ಭೀಮಸೇನ ನಡೆಸಿ ಎಲ್ಲರನ್ನು ಗೆದ್ದ. ಪರಮಾರ್ಯ ಕರ್ಮ ಏಕಃ ತರಸಾ ಜಿಗಾಯ, ಸುಲಭವಾಗಿ ಎಲ್ಲರನ್ನು ಕೂಡ ಸ್ಫುಟವಾಗಿ, ತರಸ ತೊರೆಯಿಂದ ಸುಲಭವಾಗಿ ಕಣ್ಣಿಗೆ ಎಲ್ಲರಿಗೂ ಗೊತ್ತಾಗುವಂತೆ ಸುಲಭವಾಗಿ ಎಲ್ಲರನ್ನು ಗೆದ್ದ. ಗೆದ್ದಾಗ ಅದು ಎಲ್ಲರಿಗೂ ಸಿಟ್ಟು ಬರ್ತಿತ್ತು. ಅದರಲ್ಲಿ ಹಿಂದೆ ವಾರಿಪ್ಲವೇ ಅಂತ ಹೇಳಿದ್ರು. ವಾರಿಪ್ಲವ ಅಂತಂದ್ರೆ ನೀರನ್ನ ದಾಟುವಾಗ. ನೀರನ್ನ ದಾಟುವಾಗ ಏನಾಯ್ತು ಅನ್ನೋದು ಒಂದು ಪ್ರಸಂಗ ಇದೆ. ಆ ಪ್ರಸಂಗವನ್ನ ಮುಂದೆ ವಿವರಿಸ್ತಾರೆ. ಆ ಪ್ರಸಂಗ ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿ ನವಾಸ ಮನುಕ ಇಂದ್ರಿಯರ್ವ ಪೂಜ್ಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.